ಹಾಯ್ 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 ಎಲ್ಲ ರೀತಿಯಲ್ಲೂ ದೈಹಿಕವಾಗಿ ಸರಿಯಾಗಿರುವವರು ಅಧಿಕಾರಕ್ಕೆ ಬಂದ ನಂತರ ಹಿತ್ತಾಳೆ ಕಿವಿಯಾಗುತ್ತಾರೆ ಅಂತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಎಫ್ಐಆರ್ನ ನೋ ದಾಖಲಿಸುತ್ತಿದ್ದಂತೆ ಬಿಗ್ ಟ್ವಿಸ್ಟ್ ಏನೇನು ಪ್ರಾಬ್ಲಮ್ ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಳ್ಳಿ ವಾಪಸ್ ಅಂತ ಮ್ಯಾಡಮ್ ಸಿದ್ದರಾಮಯ್ಯ ಕಾಗದ ಬರೆದ್ರು ಯಾಕೋ ಈ ಸೌಂಡ್ ಸ್ವಲ್ಪ ಅವತ್ತು ಹೇಳಿದಾಗ ವಾಪಸ್ ಕೊಡ್ರಿ ಅಂದ್ರೆ ವರ್ಸ್ಕಂಡ್ ಓಡಾಡದ್ರು ಅದಕ್ಕೆ ಹೇಳೋದು ಅಕ್ಕಪಕ್ಕದಲ್ಲಿ ಇದ್ದ ಸರಿ ಇದ್ರೆ ಸರಿತಾನೆ ಎಲ್ಲಾ ರಾಜರು ಚರಿತ್ರೆಯಲ್ಲಿ ದಾರಿ ತಪ್ಪಿರೋದು ಅಕ್ಕಪಕ್ಕದವ್ರಿಂದಾನೆ ಚರಿತ್ರೆ ನಾನು ಹೇಳಿದ್ದಪ್ಪ ಈಗಲ್ಲ ನಲವತ್ತು ವರ್ಷದ ರಾಜಕಾರಣದಲ್ಲಿ ಸಣ್ಣ ಕಳಂಕ ಹೊಂದಿಲ್ಲದ ನನ್ನ ಪತಿ ಸಿದ್ದರಾಮಯ್ಯ ಅವರಿಗೆ ನನ್ನ ಪಾಲಿಗೆ ಅರಿಶಿನ ಕುಂಕುಮದ ರೂಪದಲ್ಲಿ ತವರಿನಿಂದ ಸಿಕ್ಕಿದ್ದ ಜಮೀನು ಕಂಟಕವಾಗತ್ತೆ ಅಂತ ಎಣಿಸಿರಲಿಲ್ಲ ಪರ್ಫೆಕ್ಟ್ಲಿ ಕರೆಕ್ಟ್ ಪರ್ಫೆಕ್ಟ್ಲಿ ಕರೆಕ್ಟ್ ಅದು ಅದ್ರ ಯಾವ ತಪ್ಪು ಕಾಣಿಸ್ತಿಲ್ಲ ನಾನು ಇವತ್ತು ಹೇಳ್ತೀನಿ ಆದರೆ ಕಂಟಕವಾಗಬಹುದು ಎನಿಸಿದಾಗ ಎಚ್ಚೆತ್ಕೋಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರ ಶ್ರೀಮತಿನೂ ಹಾಗೇನೆ ಅವರವರ ಕೌಟುಂಬಿಕ ಕಾರಣ ಗೌರವ್ರದೇನೇನೋ ನಿರ್ಧಾರಗಳನ್ನ ಅವ್ರು ತೆಕ್ಕೊಂಡಿದ್ರಷ್ಟೇ ಬಿಟ್ರಾ ಹಾಗ ಯಾರಿಗೂ ಏನ್ ಬಾಯಲ್ಲಿ ಏನಿಟ್ಕೊಂಡು ಮಾಡ್ತಾ ಇದ್ರಿ ಅವಾಗ ಹೇಳ್ರ ಯಾಕಂದ್ರೆ ಇವತ್ತಿನ ರಾಜಕಾರಣ ಅಂದ್ರೆ ಏನು ಬಂದು ಹೊರಗಡೆ ಗಂಡನ ಆಡಳಿತವು ಒಳಗಡೆ ಹೆಂಡತಿ ಆಡಳಿತವು ಹೊರಗಡೆ ಮಗನ ಆಡಳಿತವು ಒಳಗಡೆ ಬಾನಾದ್ನಿ ಆಡಳಿತವು ಹೊರಗಡೆ ತಮ್ಮನ ಆಡಳಿತವು ಒಳಗಡೆ ಸೊಸೆಯ ಆಡಳಿತವು ಅರ್ಥ ಆಯ್ತು ಅನ್ಸುತ್ತೆ ನಮಗೆಲ್ಲ ಗೊತ್ತಾಗೋಯ್ತು ಇದೇ ರಾಜಕಾರಣ ಅಂತಾದ್ರಲ್ಲಿ ಈಕೆ ವಾಸ್ ನಾಟ್ ವಿಜಿಬಲ್ ವಾಸ್ ನಾಟ್ ಇನ್ ಪಬ್ಲಿಕ್ ಲೈಫ್ ವಾಸ್ ನಾಟ್ ಅಕ್ಸೆಪ್ಟ್ ಇಟ್ ಅದನ್ನು ನಾನು ನಮಸ್ಕಾರ ಹೊಡ್ಬಿಟ್ಟೆ ಮೇ ಬಿ ಆಲ್ಸೋ ನಾಟ್ ಹ್ಯಾಪಿ ಸುಮ್ನೆ ನನ್ನ ಯಜಮಾನ ತಂದು ಇಟ್ಬಿಟ್ನಲ್ಲ ಈ ಥರ ಯಾರೋ ಹೇಳಿದ್ರು ಇವ್ರುಗಳೆಲ್ಲ ಅಂತ ಅನ್ನೋದು ಇರಬಹುದು ನಾನು ಇಲ್ಲ ಅನ್ನೋಕ್ ಆಗ್ತಾ ಇಲ್ಲ ಅದು ಸಿಗೋಣ